ಖುದ್ದು ಮಾತ್ರೆ ಸೇವಿಸಿ ಆನೆಕಾಲು ರೋಗ ನಿರ್ಮೂಲನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿಗಳು ಮಾನಸಿಕ ರೋಗಿಗಳಿಗೂ ಗೌರವಾನ್ವಿತ ಬದುಕು ಕಲ್ಪಿಸಿಕೊಡಬೇಕಾಗಿದ್ದು ಪ್ರತಿ ಇಲಾಖೆಯ ಕರ್ತವ್ಯವಾಗಿದೆ ಕಾಟೂರು ಸತ್ಯನಾರಾಯಣಾಚಾರ್ಯ ಹೊಸ ಪಶು ವಿಶ್ವವಿದ್ಯಾಲಯ ಪ್ರಸ್ತಾವಕ್ಕೆ ಜೆಡಿಎಸ್ ವಿರೋಧ ಸರ್ಕಾರವೇ ಅನ್ಯಾಯ ಮಾಡಿದರೆ ಸಹಿಸಲ್ಲ ರಮೇಶ್ ಪಾಟೀಲ್ ಅವರಾ ತಾಲೂಕಿನಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪನೆಗೆ ಒತ್ತುಕೊಡಿ ರಾಮಚಂದ್ರನ್ ಆರ್ ಹಾಗೂ ಅಮೆರಿಕ ವಿಶ್ವವಿದ್ಯಾಲಯದ ರಾಯಭಾರಿಯಾಗಿ ಕೀರ್ತನಾ ಕೋಡೆಕರ್ ಆಯ್ಕೆ ಜಿಲ್ಲಾದ್ಯಂತ ಮಾರ್ಚ್ 15 ರಿಂದ 31 ರವರೆಗೆ ನಡೆಯಲಿರುವ ಆನೆಕಾಲು ರೋಗ ನಿರ್ಮೂಲನೆಗೆ ಕಾರ್ಯಕ್ರಮದ ಪ್ರಯುಕ್ತ ಮಾರ್ಚ್ 4 ಗುರುವಾರದಂದು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಗುಳಿಗೆ ಸೇವನೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಚಾಲನೆ ನೀಡಿದರು ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಸಂಚಾರಣ ಸಮಿತಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರಾದ ಗರಿಮಾ ಪನ್ವರ್ ಭುವನೇಶ್ವರ್ ಪಾಟೀಲ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಹಾಗೂ ಇತರೆ ಅಧಿಕಾರಿಗಳು ಸಾಂಕೇತಿಕವಾಗಿ ಔಷಧಿ ಸೇವನೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ವೈಶಿಷ್ಟ್ಯಪೂರ್ಣವಾಗಿ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು ಈ ಮೂಲಕ ಬೀದರ್ ಜಿಲ್ಲೆಯನ್ನು ಆನೆಕಾಲು ರೋಗ ಮುಕ್ತ ಎಂದು ಘೋಷಿಸಲು ಅನುಕೂಲವಾಗುವಂತೆ ಜಿಲ್ಲೆಯ ಜನರು ಮಾತ್ರ ಸೇವಿಸಿ ಸಹಕರಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಆನೆಕಾಲು ರೋಗಿಗಳ ಪ್ರಕರಣ ಮತ್ತು ರೋಗ ಹರಡಿಸುವ ಸಕ್ರಿಯ ಪ್ರಕರಣಗಳು ಪದೇ ಪದೇ ಗೋಚರಿಸುತ್ತಿರುವುದರಿಂದ ಸರ್ಕಾರದ ಮಾರ್ಗದರ್ಶನದ ಅನುಸಾರವಾಗಿ ಜಿಲ್ಲೆಯಲ್ಲಿ ಮಾರ್ಚ್ 15 ರಿಂದ 31 ರವರೆಗೆ ಪ್ರತಿ ವರ್ಷದಂತೆ ಊಟದ ನಂತರ ಅರ್ಹ ಫಲಾನುಭವಿಗಳಿಗೆ ಸಾಮೂಹಿಕ ಔಷಧಿ ಡಿಇಸಿ ಹಾಗೂ ಅಲ್ಪೆಂಡಜೋಲ್ ಜೊತೆಯಲ್ಲಿ ಐವರ್ಮೆಕ್ಟಿನ್ ಮಾತ್ರೆ ಸೇವಿಸಲಾಗಿದ್ದು ಈ ಕಾರ್ಯಕ್ರಮ ಗುಣಾತ್ಮಕವಾಗಿ ಪ್ರದೇಶದ ಸಾಧನೆಗೈಯಲು ಶ್ರಮಿಸಬೇಕೆಂದು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಕಾರ್ಯಕ್ರಮವು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ಸಾರ್ವಜನಿಕರು ತಪ್ಪದೇ ಡಿಇಸಿ ಅಲ್ಪೆಂಡಜೋಲ್ ಹಾಗೂ ವೈಯಕ್ತಿಕ ಅಳತೆಗನುಸಾರವಾಗಿ ಐವರ್ಮೆಕ್ಟಿನ್ ಮಾತ್ರೆಗಳು ಸೇವನೆ ಮಾಡಿ ಆನೆಕಾಲು ರೋಗ ಮುಕ್ತ ಸಮಾಜ ಮಾಡಬೇಕೆಂದು ಎಲ್ಲಾ ಹಂತದ ಅಧಿಕಾರಿಗಳಿಗೆ ಸೂಚಿಸಿದರು ಸಾರ್ವಜನಿಕರಿಗೆ ತಿಳುವಳಿಕೆ ಮಾಡಿಸುವಲ್ಲಿ ತಿಳುವಳಿಕೆ ಮೂಡಿಸುವಲ್ಲಿ ಹಾಕಬೇಕಾಗಿರುವ ಪೋಸ್ಟರ್ ಕರಪತ್ರ ಬ್ಯಾನರ್ ಇತ್ಯಾದಿಗಳನ್ನು ವೇದಿಕೆಗಳಲ್ಲಿ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜೈರಾ ನಸೀಂ ಅವರು ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಕ್ರಿಯಾ ಯೋಜನೆಯಂತೆ ಯಾವುದೇ ಅಡೆತಡೆಯಾಗದಂತೆ ಈ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಅಚ್ಚುಕಟ್ಟಾಗಿ ನಡೆಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ತಾಳಿಕೋಟೆ ಅವರು ಪ್ರಾತ್ಯಕ್ಷಿಕೆ ಮೂಲಕ ಸಭೆಯಲ್ಲಿ ಹಲವಾರು ಮಾಹಿತಿ ನೀಡಿದರು ಆನೆಕಾಲು ರೋಗವು ಪ್ರಪಂಚದಾದ್ಯಂತ ಒಂದು ಪ್ರಮುಖ ಸಮಸ್ಯೆಯಾಗಿದ್ದು ಆಫ್ರಿಕಾ ಏಷ್ಯಾ ಅಮೆರಿಕಾದಂತ ದೇಶಗಳಲ್ಲಿ ಒಟ್ಟು 120 ಮಿಲಿಯನ್ ಜನಸಂಖ್ಯೆ 80 ದೇಶಗಳಲ್ಲಿ ಹರಡಿರುತ್ತದೆ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಈ ರೋಗ ಕಂಡುಬಂದಿದ್ದು ಅದರಲ್ಲಿ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಆಂಧ್ರಪ್ರದೇಶ ಒರಿಸ್ಸಾ ತಮಿಳುನಾಡು ಕೇರಳ ಗುಜರಾತ್ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆನೆಕಾಲು ಪೀಡಿತ ರೋಗಗಳು ಇರುತ್ತವೆ ಕರ್ನಾಟಕ ರಾಜ್ಯದ 6 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ ಇದರಲ್ಲಿ ಬೀದರ್ ಜಿಲ್ಲೆಯೂ ಕೂಡ ಒಂದಾಗಿರುತ್ತದೆ ಎಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಅವರು ಮಾತನಾಡಿ ಆನೆಕಾಲು ರೋಗವು ಗೊಜ್ಜಿ ನೀರಿನಲ್ಲಿ ಬೆಳೆಯುವ ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆ ಕಚ್ಚುವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಸೊಳ್ಳೆ ಕಚ್ಚಿದರೂ ಈ ರೋಗವು ಮನುಷ್ಯರ ದೇಹದಲ್ಲಿ ಕಾಣಿಸಿಕೊಳ್ಳಲು ಕನಿಷ್ಠ 2 ವರ್ಷದಿಂದ 10 ವರ್ಷದವರೆಗಿನ ಯಾವುದೇ ಅವಧಿಯಲ್ಲಿ ದೇಹದಲ್ಲಿ ಕಾಣಿಸಿಕೊಳ್ಳಬಹುದು ಈ ರೋಗವು ಮನುಷ್ಯರ ದೇಹವನ್ನು 4 ಭಾಗಗಳಲ್ಲಿ ರೋಗದ ಬಾಧೆಯನ್ನುಂಟು ಮಾಡುತ್ತದೆ ಕಾಲುಗಳು ದಪ್ಪವಾಗುವುದು ಗಂಡಸರಲ್ಲಿ ಅಂಡವೃದ್ಧಿ ಚೇರು ಬೆಳವಣಿಗೆ ಕೈಗಳು ಕೂಡ ದಪ್ಪವಾಗುವುದು ಮತ್ತು ಮಹಿಳೆಯಲ್ಲಿ ಸ್ತನಗಳು ಬೃಹದಾಕಾರವಾಗಿ ಕಂಡುಬರುತ್ತದೆ ಸಭೆಯಲ್ಲಿ ಡಾಕ್ಟರ್ ಸಂಜೀವ್ ಕುಮಾರ್ ಪಾಟೀಲ್ ಅವರು ಮಾತನಾಡಿ ಮನುಷ್ಯರ ದೇಹದಲ್ಲಿ ನೀಲೋಟಕ್ಕೆ ಆರೋಗ್ಯವಂತರಾಗಿ ಕಂಡರೂ ಕೂಡ ದೇಹದಲ್ಲಿ ಆನೆಕಾಲು ರೋಗ ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆನೆಕಾಲು ರೋಗದ ಲಕ್ಷಣಗಳು ಬಿಟ್ಟು ಬಿಟ್ಟು ಜ್ವರ ಬರುವುದು ಕೆಲವೊಂದು ಸಮಯದಲ್ಲಿ ವಾಂತಿಯೂ ಕೂಡ ಆಗುವುದು ತಲೆನೋವಿನ ಬಾಧೆಯೂ ಕೂಡ ಇರುತ್ತದೆ ಈ ರೋಗದಿಂದ ಯಾವುದೇ ಸಾವಿನ ಸಂಖ್ಯೆ ಇರುವುದಿಲ್ಲ ಆದರೆ ಈ ರೋಗ ಬಾಧೆಯಿಂದ ನರಳುವಿಕೆ ಹೆಚ್ಚಾಗಿರುತ್ತದೆ ಈ ರೋಗವು ನಮ್ಮ ಜಿಲ್ಲೆಯಿಂದ ನಿಯಂತ್ರಿಸಬೇಕಾದರೆ ಸುಲಭ ಉಪಾಯ ಕ್ಯೂಲೆಕ್ಸ್ ಸೊಳ್ಳೆ ನಿಯಂತ್ರಣಕ್ಕಾಗಿ ಮನೆಯ ಸುತ್ತಲೂ ಕಲುಷಿತ ನೀರು ನೀಡದಂತೆ ನೋಡಿಕೊಳ್ಳುವುದು ಹಾಗೂ ಚರಂಡಿಯಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಸದಾ ಮೈತುಂಬ ಬಟ್ಟೆ ಧರಿಸುವುದು ಮಲಗುವಾಗ ಸೊಳ್ಳೆ ಪರದೆ ಹಾಗೂ ಸೊಳ್ಳೆ ನಿರೋಧಕಗಳನ್ನು ಬಳಸುವುದು ಮತ್ತು ಪ್ರತಿ ವರ್ಷಕ್ಕೊಂದು ಬಾರಿ ಡಿಇಸಿ ಮಾತ್ರೆ ಮತ್ತು ಅಲ್ಬೆಂಡಜೋಲ್ ಈ ವರ್ಷ ಸರ್ಕಾರ ಪರಿಚಯ ಮಾಡಿರುವ
ಐವರ್ಮೆಕ್ಟಿನ್ ತರಬೇತಿ ಹೊಂದಿದ ಸಿಬ್ಬಂದಿಗಳ ಎದುರಿನಲ್ಲಿ ಊಟದ ನಂತರ ಮಾತ್ರೆಗಳನ್ನು ಸೇವಿಸಬೇಕು. ಈ ಮಾತ್ರೆಗಳ ಸೇವನೆಯಿಂದ ಸಾಧಾರಣವಾಗಿ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ. ಆದರೆ ರೋಗ ಹರಡುವ ರೋಗವಾಹಕ ಹೊಂದಿದ ಕೆಲವರಲ್ಲಿ ಮಾತ್ರ ಸೌಮ್ಯ, ಜ್ವರ, ತಲೆನೋವು, ವಾಕರಿಕೆ ಮುಂತಾದ ಲಕ್ಷಣಗಳು ಕಂಡು ಬಂದಲ್ಲಿ ಸಂತೋಷದಿಂದ ತಮ್ಮ ಶರೀರದಲ್ಲಿ ಮುಂದೆ ಆಗುವ ವಿಲಕ್ಷಣ ರೀತಿಯ ವಿಕಲತೆಯನ್ನು ನಿವಾರಣೆ ಮಾಡಿಕೊಂಡಿದ್ದೇನೆ ಎಂದು ಸಂತೋಷ ಪಡಬೇಕು. ಆದರೂ ಕೂಡ ಸಂಬಂಧಿಸಿದ ವೈದ್ಯಾಧಿಕಾರಿಗಳು ಇಂತಹ ಲಕ್ಷಣಗಳು ಕಂಡು ಆದರೂ ಕೂಡ ಸಂಬಂಧಿಸಿದ ವೈದ್ಯಾಧಿಕಾರಿಗಳು ಇಂತ ಲಕ್ಷಣಗಳು ಕಂಡು ಬಂದಲ್ಲಿ ಶೀಘ್ರ ಪ್ರತಿಕ್ರಿಯಾ ತಂಡಗಳಿಂದ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲಿ ಸೂಕ್ತ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರತಿಕಾಂತ್ ಸ್ವಾಮಿ, ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ, ಡಾಕ್ಟರ್ ಕೃಷ್ಣಾರೆಡ್ಡಿ ಮತ್ತು ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಜಿಲ್ಲೆ ವತಿಯಿಂದ ಇವತ್ತು ಆನೆಕಾಳು ರೋಗ ನಿರ್ಮೂಲನೆಗಾಗಿ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮವನ್ನು ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಾಮೂಹಿಕವಾಗಿ ಬರಲಿರುವ 15 ಮಾರ್ಚ್ನಿಂದ 31ನೇ ಮಾರ್ಚ್ವರೆಗೆ ಈ ಡಿಇಸಿ ಮತ್ತು ಐವರ್ಮೆಕ್ಟಿನ್ ಅನ್ನುವಂಥ ಟೇಬ್ಲೆಟ್ಗಳನ್ನು ಎಲ್ಲರಿಗೂ ಕೊಡಲಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 20 ಲಕ್ಷ ಜನಸಂಖ್ಯೆಗೆ 16 ಲಕ್ಷ ಜನರಿಗೆ ಈ ಟೇಬ್ಲೆಟ್ಗಳನ್ನು, ಗುಳಿಗೆಗಳನ್ನು ನಾವು ಸರ್ಕಾರ ವತಿಯಿಂದ ಸ್ವೀಕಾರ ಮಾಡಿದ್ದೀವಿ. ಇದನ್ನು ಸೇವಿಸುವ ಮೂಲಕ ಆನೆಕಾಳು ನೋಯಿಯನ್ನು, ಈ ಕಾಯಿಲೆಯನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆ ಎಂಡೆಮಿಕ್ ಜಿಲ್ಲೆಯಾಗಿದೆ. ಇಲ್ಲಿ ಆನೆಕಾಳು ನೋಯಿ ಪದೇ ಪದೇ ಜನರಲ್ಲಿ ಬರ್ತಾ ಇರೋದು, ಪತ್ತೆ ಹಚ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಇದು ಈ ಮಸ್ಕಿಟೋಸ್ ಮೂಲಕ ಇದು ಹರಡುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಬಡವರು, ಶ್ರೀಮಂತವರು, ಈ ಜಿಲ್ಲೆಯವರು, ಆ ಜಿಲ್ಲೆಯವರು, ಈ ತಾಲೂಕಿನವರು, ಆ ತಾಲೂಕಿನವರು, ಯಾವುದೇ ವ್ಯತ್ಯಾಸ ಇಲ್ಲದೆ ಸಾಮೂಹಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಔಷಧಿಗಳನ್ನು ಸೇವಿಸಿದರೆ ಮಾತ್ರ ಈ ಕಾಯಿಲೆಯನ್ನು ಈ ನಮ್ಮ ಜಿಲ್ಲೆಯಿಂದ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಅದನ್ನು ಎಲ್ಲರಿಗೂ ನಾವು ಹೇಳುವುದರೊಂದಿಗೆ ನಾವು ಅದನ್ನು ಸೇವಿಸುವ ಮೂಲಕ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ವಿ. ನಮ್ಮೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂಥ ಡಾಕ್ಟರ್ ವಿ ಜಿ ರೆಡ್ಡಿ ಅವರಿದ್ದಾರೆ. ಉಪವಿಭಾಗದ ಅಧಿಕಾರಿಗಳು ಶ್ರೀಮತಿ ಗರಿಮಾ ಪವಾರ್ ಅವರು ಮತ್ತು ಬಸವ ಕಲ್ಯಾಣ ಉಪವಿಭಾಗದ ಅಧಿಕಾರಿಗಳು ಭುವನೇಶ್ ಪಾಟೀಲ್ ಅವರು ನಮ್ಮೊಂದಿಗೆ ಈ ಔಷಧಿಗಳನ್ನು ಸೇವಿಸುವ ಒಂದು ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ನಾನು ಈಗ ನನ್ನ ಹೈಟಿಗೆ ತಕ್ಕಂಗೆ 4 ಐವರ್ಮೆಕ್ಟಿನ್ ಗೋಳಿಗಳನ್ನು ತಗೋಬೇಕಂತ ಹೇಳಿದ್ದಾರೆ. ಸೊ ತಮ್ಮ ಮುಂದೆ ಈ 4 ಗೋಳಿಗಳನ್ನು ಇಟ್ಟಿದ್ದೀನಿ. ಅದಲ್ಲದೆ ಇದು 100 mg ಡೈ ಇಥೈಲ್ ಕಾರ್ಬೋಸಮೈನ್ ಸಿಟ್ರೇಟ್ ಅಂತ DEC ಅಂತ ಕರೀತಾರೆ, ಅವುಗಳನ್ನು ಕೂಡ 300 mg ತಗೋಬೇಕಂತ ಹೇಳಿದ್ದಾರೆ. ವರ್ಷಕ್ಕೆ ಒಂದು ಸತಿ ಸತತವಾಗಿ 5 ವರ್ಷವರೆಗೆ ಇದನ್ನು ತಗೋಬೇಕಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಕೇಸ್ಗಳು ಪತ್ತೆ ಆಗ್ತಕ್ಕಂಥ ಕಡೆ ವರ್ಷದಲ್ಲಿ 2 ಸತಿನೂ ಕೂಡ ತಗೋಬೇಕಂತ ಹೇಳ್ತಾ ಇದ್ದಾರೆ. ಇದು ಮುಗಿದಾದ ನಂತರ ಇದು ಆಲ್ಬಂಡಜೋಲ್ ಟೇಬ್ಲೆಟ್ಟು ವರ್ಷಕ್ಕೆ 2 ಸತಿ ನಾವು ನ್ಯಾಷನಲ್ ಡಿವಾರ್ಮಿಂಗ್ ಡೇ ಅಂತ, ರಾಷ್ಟ್ರೀಯ ಜಂತುಹುಳ ನಿವಾರಣೆ ದಿನಾಚರಣೆ ಅಂತ August 10 and February 10 ಮಾಡ್ತೀವಿ. ಈ ಒಂದು ದಿವಸವನ್ನು ಕೂಡ ಇದನ್ನು ನಾವು ತಗೊಳ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ February 10 ಮಾಡಬೇಕಾಗಿತ್ತು, ನಾವು ಅದನ್ನು ಮಾಡಿರಲಿಲ್ಲ. ಅದನ್ನು ಇದರೊಂದೇ ಮಾಡಬೇಕಂತ ಸರ್ಕಾರದಿಂದ ಸೂಚನೆ ಇರೋದ್ರಿಂದ ನಾವು DEC, ಐವರ್ಮೆಕ್ಟಿನ್ ಮತ್ತು ಆಲ್ಬಂಡಜೋಲ್ ಈ 3 ಗುಳಿಗೆಗಳನ್ನು ತಗೊಳ್ತಾ ಇದ್ದೀವಿ. ಇದನ್ನು ಕಚ್ಚಿ ತಿನ್ನಬೇಕು, ಅದನ್ನು ಸಪ್ರೇಟಾಗಿ ತಗೊಳ್ತೀವಿ. ಸೊ ಎಲ್ಲರೂ ಕೂಡ ಫಸ್ಟು ಐವರ್ಮೆಕ್ಟಿನ್ 4 ಗುಳಿಗೆಗಳನ್ನು ಸೇವಿಸೋಣ. ಈಗ ಎರಡನೇದಾಗಿ ಡೈಎಥೈಲ್ ಕಾರ್ಬೋಸಮೈನ್ ಸಿಟ್ರೇಟು 3 ಗೋಳಿಗಳು 300 mg. ಈಗ ಆಲ್ಬಂಡಜೋಲ್ ಟೇಬ್ಲೆಟ್ಟು ಸ್ವಲ್ಪ ಮೆಟಾಲಿಕ್ ಟೇಸ್ಟ್ ಇರ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸ್ವೀಟ್ ಟೇಸ್ಟ್ ಕೊಟ್ಟಿದೆ ಈ ಸರ್ ಜೀವಬಲ್. ಸೊ ಇದನ್ನು ಕಚ್ಚಿ ತಿನ್ನಬೇಕಾಗಿದೆ. ಇದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಈ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದ್ದೀವಿ ಅಂತ ಧನ್ಯವಾದ. ವಿಡಿಯೋ ತಗೊಳಕ್ಕೆ ಹೇಳಿದ್ರೆ ಫುಲ್ ತಗೊಂಡಿಲ್ಲ. 4ರಂದು ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ
ಏರ್ಪಡಿಸಲಾದ ಮಾನಸಿಕ ಆರೋಗ್ಯ ಕಾಯ್ದೆ ರಕ್ಷಣೆ ಕಾಯ್ದೆ 2017 ರ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷ ಕಾಡೂರು ಸತ್ಯನಾರಾಯಣಾಚಾರ್ಯ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಇಂದಿನ ಒತ್ತಡ ಸನ್ನಿವೇಶ ಹಾಗೂ ಜೀವನದ ಶೈಲಿಯಿಂದಾಗಿ ಖಿನ್ನತೆ ಮಾನಸಿಕ ಒತ್ತಡದಂತಹ ಹಲವಾರು ಮಾನಸಿಕ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿವೆ. ಮನುಷ್ಯನ ದೇಹಕ್ಕೆ ಯಾವ ರೀತಿ ಕಾಯಿಲೆಗಳು ಬರುತ್ತವೆ ಅದೇ ರೀತಿ ಮನಸ್ಸಿಗೂ ಕೂಡ ಕಾಯಿಲೆ ಬರುವುದು ನೈಸರ್ಗಿಕವಾಗಿದ್ದು ಪ್ರತಿಯೊಬ್ಬರು ಮಾನಸಿಕ ಕಾಯಿಲೆಯುಳ್ಳ ವ್ಯಕ್ತಿಗಳನ್ನು ಗುರುತಿಸಿ ಚಿಕಿತ್ಸೆಗೆ ಗುಣಪಡಿಸುವ ಹೊಣೆಗಾರಿಕೆ ಇದೆ ಎಂದು ತಿಳಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿದ್ರಾಮ್ ಟಿಪಿ ಅವರು ಮಾತನಾಡಿ, ಕಾನೂನುಬದ್ಧವಾಗಿ ಸಂವಿಧಾನವು ಎಲ್ಲರಿಗೂ ಜೀವಿಸುವ ಹಕ್ಕು ನೀಡಿದೆ. ಆ ಹಕ್ಕನ್ನು ಮಾನಸಿಕ ರೋಗಿಗಳಿಗೂ ಕಲ್ಪಿಸಿಕೊಡುವ ಸುಲಭವಾಗಿ ಇಂತಹ ಕಾರ್ಯಕ್ರಮಗಳು ಬಹಳ ಪರಿಣಾಮಕಾರಿಯಾಗಿದ್ದು ಮಾನಸಿಕ ಆರೋಗ್ಯ ರಕ್ಷಣೆ ಕಾಯ್ದೆ 2017 ರ ಅನುಷ್ಠಾನ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಈ ಕಾನೂನಿನ ವ್ಯಾಖ್ಯಾನ ವ್ಯಾಪ್ತಿ ಮತ್ತು ಅನುಷ್ಠಾನ ಕುರಿತು ಜಿಲ್ಲೆಯ ಹಲವಾರು ಇಲಾಖೆಗಳ ಮುಖ್ಯಸ್ಥರು ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಹಾಗೂ ಮಾತನಾಡಿ, ಮಾನಸಿಕ ಕಾಯಿಲೆಗಳ ನಿರ್ವಹಣೆಗೆ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳೊಂದಿಗೆ ಮಾನಸಿಕ ಆರೋಗ್ಯ ರಕ್ಷಣೆ ಕಾಯ್ದೆ 2017 ರ ಅನುಷ್ಠಾನ ಪ್ರಾಮಾಣಿಕವಾಗಿ ಕೈಗೊಳ್ಳಲಾಗುವುದು ಹಾಗೂ ಮಾನಸಿಕ ರೋಗಿಗಳಿಗೆ ಸಿಗಬೇಕಾದ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಜಿಲ್ಲಾಡಳಿತ ಸದಾ ಸನ್ನದ್ಧವಾಗಿದೆ ಎಂದು ವಿವರಿಸಿದರು. ಮಾನಸಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ಅಭಿಜಿತ್ ಪಾಟೀಲ್, ಡಾಕ್ಟರ್ ಶ್ವೇತಾ ಕೊಣಕೇರಿ ಅವರು ಮಾನಸಿಕ ಆರೋಗ್ಯ ರಕ್ಷಣೆ ಕಾಯ್ದೆ 2017 ರ ಕುರಿತು ವಿಸ್ತೃತವಾಗಿ ಪಿಪಿಟಿ ಮೂಲಕ ವಿಶ್ಲೇಷಣೆ ಮಾಡಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಡಿಎಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಗದೀಶ್ ಜಗತಾಪ್, ಕಾರ್ಯದರ್ಶಿ ಧನರಾಜ್ ಬಿರಾದಾರ್, ಉಪವಿಭಾಗಾಧಿಕಾರಿಗಳಾದ ಗರಿಮಾ ಪನ್ವಾರ್ ಹಾಗೂ ಬಸವ ಕಲ್ಯಾಣ ಉಪವಿಭಾಗಾಧಿಕಾರಿಗಳಾದ ಭುವನೇಶ್ವರ್ ಪಾಟೀಲ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ, ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನಾಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದಾರ್ ಸೇರಿದಂತೆ ಇತರೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಷಯರೋಗ ಸಮಾಜದಿಂದ ಹಾಗೂ ಜನರಿಂದ ಬಚ್ಚಿಡುವಂತಹ ಕಾಯಿಲೆಯಲ್ಲ ಟಿಬಿ. ಯಾರಿಗೆ ಬೇಕಾದರೂ ಬರಬಹುದು. ನಿಗದಿತ ಸೂಕ್ತ ಚಿಕಿತ್ಸೆ ಮಾತ್ರ ಸೋಂಕನ್ನು ನಿಯಂತ್ರಿಸಬಲ್ಲದು ಹಾಗೂ ಇತರರಿಗೆ ಹರಡದಂತೆ ತಡೆಯಬಲ್ಲದು. ಬಡವ್ರಿಗೆ ಸಾವುಕಾರಿಗೆ ಅನ್ನೋ ಕಾಯಿಲೆ ಅಂತ ಅಲ್ಲ, ಎಲ್ರಿಗೂ ಬರೋವಂಥ ಕಾಯಿಲೆ ಇದು, ಗಾಳಿಯಲ್ಲೇ ಹರಡುವಂಥ ಕಾಯಿಲೆ. ಇದರಿಗೆ ನಾವು ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಸರೋಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವನ್ನು ಬಲಪಡಿಸುವ ಬದಲು ಸರ್ಕಾರ ಶಿವಮೊಗ್ಗದಲ್ಲಿ ಇನ್ನೊಂದು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಮುಂದಾಗಿರುವುದು ಖಂಡನೀಯ ಎಂದು ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ತಿಳಿಸಿದ್ದಾರೆ. ಪ್ರಾದೇಶಿಕ ಅಸಮಾನತೆ ನಿವಾರಣೆಗಾಗಿ ಹಿಂದುಳಿದ ಬೀದರ್ನಲ್ಲಿ ರಾಜ್ಯದ ಏಕೈಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಆರಂಭಿಸಲಾಗಿದೆ. ಇದೀಗ ಸರ್ಕಾರವೇ ಮತ್ತೊಂದು ವಿಶ್ವವಿದ್ಯಾಲಯ ಸ್ಥಾಪಿಸಿ ಅನ್ಯಾಯ ಮಾಡಿದರೆ ಸಹಿಸಲಾಗದು ಎಂದು ಎಚ್ಚರಿಸಿದ್ದಾರೆ. ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಸ್ಥಾಪಿಸಿ 16 ವರ್ಷ ಕಳೆದರೂ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿಲ್ಲ. 1000ಕ್ಕೂ ಅಧಿಕ ಹುದ್ದೆಗಳು ಮಂಜೂರಾದರೂ ಬಹುತೇಕ ಗುತ್ತಿಗೆ ಆಧಾರಿತ ಸಿಬ್ಬಂದಿಯ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೂಲ ಸೌಕರ್ಯಗಳ ಕೊರತೆ ಕಾರಣ ವಿಶ್ವವಿದ್ಯಾಲಯ ಅಧೀನದ ಅಂಗ ಸಂಸ್ಥೆಗಳಿಗೆ ಶಾಶ್ವತ ಮಾನ್ಯತೆಗೆ ತೊಡಕು ಉಂಟಾಗುತ್ತಲೇ ಇದೆ ಎಂದು ಹೇಳಿದ್ದಾರೆ. ಕೋವಿಡ್ ಕಾರಣ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊರತೆ ಇದೆ ಎಂದು ಹೇಳುತ್ತಿರುವ ಸರ್ಕಾರ ಶಿವಮೊಗ್ಗದಲ್ಲಿ ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆಗೆ ತಯಾರಿ ನಡೆಸುತ್ತಿರುವುದು ಇಬ್ಬಿಗೆಯ ನೀತಿಯಾಗಿದೆ. ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆಯಾದರೆ ಬಹುತೇಕ ಅಂಗಸಂಸ್ಥೆಗಳು ಅದರ ವ್ಯಾಪ್ತಿಗೆ ಸೇರುವ ಸಾಧ್ಯತೆ ಹೆಚ್ಚು. ಇದರಿಂದಾಗಿ ಮುಂದೊಂದು ದಿನ ಬೀದರ್ ವಿಶ್ವವಿದ್ಯಾಲಯವನ್ನು ಸಂಪೂರ್ಣ ಮುಚ್ಚುವ ಸಾಧ್ಯತೆಯೂ ಅಲ್ಲಗಳೆಯಲಾಗದು ಎಂದು ಆತಂಕ ವ್ಯಕ್ತಪಡಿಸಿದರು. ಹೊಸ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಸ್ಥಾಪನೆಯಿಂದ ಬೀದರ್ನ ವಿಶ್ವವಿದ್ಯಾಲಯದ ಮೇಲೆ ಉಂಟಾಗುವ ಪರಿಣಾಮವನ್ನು ಜಿಲ್ಲೆಯವರೇ ಆದ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರು ಮುಖ್ಯಮಂತ್ರಿಯವರಿಗೆ ಬರೆದಿರುವ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ಮಂಜೂರಾದ ಹುದ್ದೆಗಳಿಗೆ ಕಾಯಂ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು. ಸಿ ಮತ್ತು ಡಿ ದರ್ಜೆ ಹುದ್ದೆಗಳ ನೇಮಕದಲ್ಲಿ ಬೀದರ್ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಪ್ರತಿನಿತ್ಯ ಕಲ್ಪಿಸಬೇಕು. ಅಗತ್ಯ ಮೂಲ ಸೌಕರ್ಯ ಒದಗಿಸಲು ಬಜೆಟ್ನಲ್ಲಿ ಅನುದಾನಿತ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಪ್ರಸ್ತಾಪ ಕೈಬಿಡದಿದ್ದರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರ ಅಧ್ಯಕ್ಷತೆಯಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಏಕ ಗವಾಕ್ಷಿ ಒಪ್ಪಿಗೆ ಸಭೆಯು ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ 4ರಂದು ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಅವರ ತಾಲೂಕಿನಲ್ಲಿ ಬಹಳಷ್ಟು ಒಳಭೂಮಿ ಇರುತ್ತದೆ, ಹೀಗಾಗಿ ಸೋಲಾರ್ ಸ್ಥಾಪನೆಗೆ ಈ ಪ್ರದೇಶವು ಅತ್ಯಂತ ಸೂಕ್ತವಾಗಿದೆ. ಜೆಸ್ಕಾಂ ಅಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದವರು ಈ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸಿದರು. ಕೋಲಾರ ಮತ್ತು ಹುಮ್ನಾಬಾದ್ ಕೈಗಾರಿಕಾ
ವಾಸಹಾತುವಿನಲ್ಲಿ ಕೆಎಸ್ಎಸ್ಐಡಿಸಿ ಇಂದ ನಿವೇಶನ ಮಳಿಗೆಗಳು ಹಂಚಿಕೆ ಕುರಿತು ಗಮನ ಹರಿಸಬೇಕೆಂದು ಜಿಲ್ಲಾಧಿಕಾರಿಗಳು ಇದೇ ವೇಳೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಕೊಳಾರ್ ಕೈಗಾರಿಕಾ ಪ್ರದೇಶದಲ್ಲಿ ಉಪ ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ವಸ್ತುಗಳ ಸಂಸ್ಕರಣೆಗಾಗಿ ಕಾಮನ್ ಇಂಪ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಥಾಪನೆಯ ಕಾಮಗಾರಿಯ ಬಗ್ಗೆ ಸಭೆಯಲ್ಲಿ ಸಮಗ್ರ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹೀರಾ ನಸೀಂ, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ, ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಭೂರೆ, ಕೆಎಸ್ ಪ್ರೊಬೇಷನರಿ ಅಧಿಕಾರಿಗಳಾದ ಅಶ್ವಿನ್ ವೆಂಕಟಲಕ್ಷ್ಮಿ, ಜಿಲ್ಲಾ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಸುರೇಖ ಮನವಳ್ಳಿ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ ಬಾಲ್ಟಿಮೋರ್ನ ಜಾಗತಿಕ ರಾಯಭಾರಿಯಾಗಿ ಆಯ್ಕೆಯಾಗಲಿರುವ ಬೀದರ್ನ ಕೀರ್ತನ ಕೋಳೇಕರ್, ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷ ನಂದ ಹಾಲಹಳ್ಳಿ ಮತ್ತು ಕಲ್ಯಾಣ ಪತ್ತಿನ ಸೌಹಾರ್ದ ಬ್ಯಾಂಕ್ ನಿರ್ದೇಶಕ ರಾಜು ಬೆಮಖೇಡವರಿಗೆ ಅಭಿನಂದನಾ ಸಮಾರಂಭ ಇಲ್ಲಿನ ಜೆಪಿ ನಗರ ಕಾಲೋನಿಯಲ್ಲಿ ನಡೆಯಿತು. ಬಡಾವಣೆಯ ಶ್ರೀ ಶಿವಸಾಯಿ ಮಂದಿರದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ನಿವಾಸಿಗಳಿಂದ ಸಾಧಕರನ್ನು ಅಭಿನಂದಿಸಲಾಯಿತು. ಇದಕ್ಕೂ ಮುನ್ನ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಹಿರಿಯ ನ್ಯಾಯವಾದಿ ಶಕುಂತಲ ತಂಬಾಕಿ ಸನ್ಮಾನಿತರ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೀರ್ತನ, ಅಮೆರಿಕದ ಯೂನಿವರ್ಸಿಟಿ ಆಫ್ ಮ್ಯಾರಿಲ್ಯಾಂಡ್ನಲ್ಲಿ 2 ವರ್ಷಗಳ ಮಾಸ್ಟರ್ ಇನ್ ಇನ್ಫಾರ್ಮೇಶನ್ ಸಿಸ್ಟಮ್ ಕೋರ್ಸ್ ಅಧ್ಯಯನ ಮಾಡುತ್ತಿದ್ದೇನೆ. ಸದ್ಯ ಬೀದರ್ನಲ್ಲಿರುವ ನಾನು ಅಮೆರಿಕದ ಕಾಲ್ಮಾನ್ನದಲ್ಲಿ ಆನ್ಲೈನ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಕೋರ್ಸ್ಗಳು, ಉತ್ಕೃಷ್ಟ ಶೈಕ್ಷಣಿಕ ಗುಣಮಟ್ಟ ಹಾಗೂ ಸೌಕರ್ಯಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದೇನೆ. ಇದನ್ನು ಗುರುತಿಸಿ ವಿಶ್ವವಿದ್ಯಾಲಯ 2020ನೇ ಸಾಲಿನಲ್ಲಿ ರಾಯಭಾರಿಯಾಗಿ ಆಯ್ಕೆ ಮಾಡಿ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವುದು ಸಂತಸ ತಂದಿದೆ. ಈ ಉನ್ನತ ಸ್ಥಾನ ಪಡೆಯಲು ತಂದೆ ತಾಯಿ ಹಿರಿಯರ ಪ್ರೇರಣೆ ಕಾರಣ ಎಂದು ಹೇಳಿದರು. ಟ್ರಸ್ಟ್ನ ಮುಖ್ಯಾಧಿಕಾರಿಗಳಾದ ಕಾಶಿನಾಥ್ ಪಾಟೀಲ್, ಚಂದ್ರಕಾಂತ್ ಶೆಟ್ಕರ್, ಡಾಕ್ಟರ್ ಮಾಧವರಾವ್ ಶೇರಿಕರ್, ದಾದಾರಾವ್ ಕುಳೇಕರ್, ಪ್ರತಾಪ್ ತಂಬಾಕಿ, ರವಿ ಹಾಲಹಳ್ಳಿ ಮತ್ತು ಶಶಿಕಾಂತ್ ಬೊಂಬುಳಿ ಇನ್ನಿತರರು ಉಪಸ್ಥಿತರಿದ್ದರು. ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿರಂತರ ಕೆಮ್ಮು, ಕೆಮ್ಮಿನಲ್ಲಿ ಕಫ, ಕಫದಲ್ಲಿ ರಕ್ತ, ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಹಸಿವಾಗದೇ ಇರುವುದು ಹಾಗೂ ತೂಕ ಇಳಿಕೆ, ಇಂತಹ ಲಕ್ಷಣ ಹೊಂದಿರುವ ವ್ಯಕ್ತಿಗಳು ಕಂಡು ಬಂದಲ್ಲಿ ಅವರಿಗೆ ಕ್ಷಯರೋಗ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಿ. ಕ್ಷಯರೋಗದ ಬಗ್ಗೆ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ, ಚಿಕಿತ್ಸೆಯಿಂದ ಸೋಂಕನ್ನು ಹರಡದಂತೆ ನಿಲ್ಲಿಸಬಹುದು. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಅಂತ ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಖುದ್ದು ಮಾತ್ರೆ ಸೇವಿಸಿ ಆನೆಕಾಲು ರೋಗ ನಿರ್ಮೂಲನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿಗಳು. ಮಾನಸಿಕ ರೋಗಿಗಳಿಗೂ ಗೌರವಾನ್ವಿತ ಬದುಕು ಕಲ್ಪಿಸಿಕೊಡಬೇಕಾಗಿದ್ದು ಪ್ರತಿ ಇಲಾಖೆಯ ಕರ್ತವ್ಯವಾಗಿದೆ. ಕಾಡ್ಲೂರು ಸತ್ಯನಾರಾಯಣಾಚಾರ್ಯ. ಹೊಸ ಪಶು ವಿಶ್ವವಿದ್ಯಾಲಯ ಪ್ರಸ್ತಾಪಕ್ಕೆ ಜೆಡಿಎಸ್ ವಿರೋಧ. ಸರ್ಕಾರವೇ ಅನ್ಯಾಯ ಮಾಡಿದರೆ ಸಹಿಸಲ್ಲ ರಮೇಶ್ ಪಾಟೀಲ್. ಅವರಾ ತಾಲೂಕಿನಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪನೆಗೆ ಒತ್ತು ಕೊಡಿ ರಾಮಚಂದ್ರನ್ ಆರ್. ಹಾಗೂ ಅಮೆರಿಕ ವಿಶ್ವವಿದ್ಯಾಲಯದ ರಾಯಭಾರಿಯಾಗಿ ಕೀರ್ತನ ಕೋಳೇಕರ್ ಆಯ್ಕೆ ಸನ್ಮಾನ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ